ಅಲ್ರಿ. ಈಗ ಸತ್ಯ ಹೇಳಿದ್ರೆ ನಡೀತದೆ, 100 ಸರಿ ಸುಳ್ಳು ಹೇಳಿದ್ರು ಸತ್ಯ ಮಾಡಕ್ಕೊಡ್ತಾರೆ ಅದು ಸಾಧ್ಯ ಆಗೋದಿಲ್ಲ. ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಏನು, ಅವ್ರ ನಡವಳಿಕೆ ಏನು, ಅವ್ರು ಮಾತಾಡೋದು ಯಾವ ರೀತಿ, ಅವ್ರ ಮಾತಿಗೂ ಬುದ್ಧಿಗೂ ವ್ಯತ್ಯಾಸ ಇದೆ. ಇದೆಲ್ಲ ಜನಗಳಿಗೆ ಗೊತ್ತಿದೆ, ಇದೆಲ್ಲ ಹೇಳ್ಕೊಳ್ತಾರೆ. ಈ ಸುಳ್ಳು ಹೇಳೋರಿಗೆ ನಾವೇನು ಉತ್ತರ ಹೇಳೋಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಆಯ್ತಪ್ಪ ನಾವು ತಪ್ಪು ಮಾಡಿದ್ರೆ ಒಪ್ಪತ್ತೀವಿ, ನಾವೇನು ತಪ್ಪು ಮಾಡೋದಿಲ್ಲ ಅಂತಲ್ಲ. ನಾವು ತಪ್ಪು ಮಾಡೋರೆ, ಮನುಷ್ಯ ಅಂದಮೇಲೆ ನಾವು ಮಾಡ್ತೀವಿ ತಪ್ಪು, ಅವರು ಮಾಡ್ತಾರೆ. ಆದರೆ ಸುಳ್ಳುಗಳಿಗೆ ನಾವು ಉತ್ತರ ಹೇಳಕ್ಕ ಆಗೋದಿಲ್ಲ. ಸುಳ್ಳು ಇವರು ಈಗ ಬಿ ಜೆ ಪಿನವ್ರಿಗೆ ಏನಾಗಿದೆ, ಏನು ಕೆಲಸ ಇಲ್ಲ. ಬಿ ಜೆ ಪಿನವರು ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು. ಈಗ ಅವ್ರು ಕೆಲಸ ಮಾಡೋದನ್ನು ಕುಮಾರಸ್ವಾಮಿ ಜವಾಬ್ದಾರಿ ತೊಗೊಂಬಿಟ್ಟರು, ಅದಕ್ಕೆ ಇವ್ರಿಗೇನು ಕೆಲಸ ಇಲ್ಲಲ್ಲ. ಅದರಿಂದ ಭಾಷಣ ಮಾಡ್ಕೊಂಡು ತಿರುಗ್ತಾರೆ ಅಷ್ಟು, ಸುಳ್ಳು ಭಾಷಣಗಳು ಹೇಳ್ಕೊಂಡು ಬರ್ತಾರೆ. ಜನ ಯಾರೂ ಮೋಸ ಹೋಗಲ್ಲ, ಅವ್ರ ಮಾತು ನಂಬೋದು ಇಲ್ಲ, ಅವ್ರ ಮಾತಿನಿಂದ ಯಾರೂ ಮೋಸನೂ ಹೋಗಲ್ಲ. ಸಿದ್ದರಾಮಯ್ಯರಿಗೆ ಚಂದ್ರ ಶಾಪ ತಟ್ಟಿತ್ತು ಅಂತ ವಿಜೇಂದ್ರ ಹೇಳಿದ್ದಾರೆ. ಏನು ಮಾಡೋಕ್ಕಾಗುತ್ತೆ ಶಾಪ ತಟ್ಟೋದಕ್ಕೆ? ಇವತ್ತು ನೋಡ್ರಿ, ಬಡವರಿದಾರಲ್ಲ ಹಳ್ಳಿಗಳಲ್ಲಿ, ಇವತ್ತು ಅನ್ನ ಅಂತೇಳಿ ಯೋಚನೆ ಮಾಡದೆ ನೆಮ್ಮದಿಯಿಂದ ಊಟ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಸಿದ್ದರಾಮಯ್ಯ ಮಾಡಿರೋದು. ಹಿಂದೆ ಯಡಿಯೂರಪ್ಪನು ಮಾಡಲಿಲ್ಲ, ತಿಮ್ಮಪ್ಪನು ಮಾಡಲಿಲ್ಲ, ಮಾಡಿದಾರ? ಏನು ಸಿದ್ದರಾಮಯ್ಯನವ್ರು ಮನೆಯನ್ನು ತಂದುಕೊಡಲ್ಲ ಅಂತ ಹೇಳ್ಬೋದು, ಇವರೇನು ಮನೆಯನ್ನು ತಂದುಕೊಡ್ತಾ ಇರಲಿಲ್ಲ. ಇವರು ಕೂಡ ಸರ್ಕಾರದ ಜನರ ದುಡ್ಡಲ್ಲೇ ಕೊಡ್ತಾ ಇದ್ದವರು. ಆದರೆ ಆ ಯೋಚನಾ ಶಕ್ತಿ ಇದೆಯಲ್ಲ, ಬಡವರು ಯಾರು ಉಪವಾಸ ಇರಬಾರ್ದು, ನೆಮ್ಮದಿ ಜೀವನ ಮಾಡಬೇಕು ಅಂತಕ್ಕಂಥ ಥಿಂಕಿಂಗ್ ಇದೆಯಲ್ಲ, ಆ ಒಂದು ಚಿಂತನೆ ಅದು ಸಿದ್ದರಾಮಯ್ಯನವ್ರಿಗಿದೆ ಹೊರತು ಇವ್ರು ಯಾರಿಗೂ ಇಲ್ಲ. ಅದರಿಂದ ಬಡವರ ಆಶೀರ್ವಾದ ಸಿದ್ದರಾಮಯ್ಯನವ್ರಿಗಿದೆ, ಬಡವರ ಆಶೀರ್ವಾದ ಇರೋ ಹಿನ್ನೆಲೆಯಲ್ಲಿ ಯಾರು ಏನೇ ಅಪಪ್ರಚಾರ ಮಾಡಲಿ, ಅಪವಾದ ಮಾಡಲಿ, ಯಾವುದಕ್ಕೂ ಕೂಡ ಎದರದೂ ಇಲ್ಲ, ಜಗ್ಗದೂ ಇಲ್ಲ. ಅದು ಯಾರು ಹೇಳ್ತಾರೆ ಹೇಳ್ಬೋದು. ಬಡವರ ಬೆಂಬಲ ನಮಗಿರೋವರೆಗೆ, ಸಿದ್ದರಾಮಯ್ಯನವ್ರಿಗಿರೋವರೆಗೆ ಯಾವುದೇ ಹಂಚಿಕೆ ಇಲ್ಲ. ಜನರನ್ನ ಬಿಜೆಪಿ ಸರ್ಕಾರ ತಿರಸ್ಕಾರ ಯಾವುದೋ ಈಗ ಮೂಡ ಅಂತ ಹೇಳ್ತಾವ್ರಲ್ಲಿ ಎಷ್ಟು ವರ್ಷದ್ರಿ, ಅದು ಸೈಟ್ ಕೊಟ್ಟವನೇ ಯಾವನ್ರಿ, ಇವರೇ ಬಿ ಜೆ ಪಿಯವರೇ ಕೊಟ್ಟಿರೋದು. ಅವಾಗ ಸಿದ್ದರಾಮಯ್ಯ ಅರ್ಜಿ ಹಾಕಿದ್ರೆ ಸೈಟ್ ಕೊಡಿ ಅಂತ, ಅವ್ರ ಮನೆಯವರು ಭೂಮಿ ತೊಗೊಂಡಿದ್ರು, ಅವ್ರು ಎಲ್ರಿಗೂ ಕೊಟ್ಟಂಗೆ ಇವ್ರಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ವಿಶೇಷವಾದಂಥದ್ದು, ಏನು ಹಗರಣ ಇದೆ, ಯಾವ ವರ್ಷದ್ದು? 15 ವರ್ಷದ ಹಿಂದಿನ ಒಂದು ಪ್ರಕರಣ ಇಟ್ಕೊಂಡು ಇವರು ಮಾಡ್ತಾರಲ್ಲ, ಇವರು ಏನಿದೆ, ಇವ್ರುಗಳು ಮಾಡಬಾರ್ದು ಮಾಡಿರೋರು ಇವರು. ಈಗೆಲ್ಲ ಒಂದೊಂದೇ ಆಚೆಗೆ ಬರ್ತಾ ಇದಾವಲ್ಲ ಹಗರಣಗಳು, ಅವರವ್ರನ್ನೆಲ್ಲ. ಈಗ ಕಾಂಗ್ರೆಸ್ನಲ್ಲಿ ಯಾವುದು ದೇಶದ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನಾವು ಏನೋ ಆಗಿದ್ದಾಗಿರುತ್ತೆ ಬಿಡಪ್ಪ ಅನ್ಕೊಂಡು ಸುಮ್ಮನೆ ಇರ್ತೀವಿ. ಇವ್ರುಗಳು ಸುಳ್ಳು ಸುಳ್ಳು ಯಾವಾಗ ಹೇಳೋಕ್ಕೆ ಶುರು ಮಾಡಿದ್ದಾರೆ, ಅವ್ರು ಏನು ತಪ್ಪುಗಳು ಮಾಡಿದ್ದಾರೆ, ಸತ್ಯವಾದ ಅಂಶಗಳು ಏನಿದ್ದಾವೆ, ಅದನ್ನೇ ಜನರಿಗೆ ಮನವರಿಕೆ ಮಾಡಲಿಕ್ಕೆ ಈಗೆಲ್ಲ ನಾವು ಕೂಡ ತಯಾರಿ ಮಾಡ್ತಾ ಇದ್ದೀವಿ.